ಐದಿಕೋ ಮೂರು ಓಮಿನಿ ಹಿಂದೆ ಹೇಳ್ದಂಗೆ ಇವ್ರ ಹತ್ರ ಅವೈಲೇಬಿಲಿಟಿ ಇರುತ್ತೆ. ಈಗ ಓಮಿನಿ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. ಇದು ಬಂದು ನಿಮಗೆ ಮಾರುತಿ ಸುಜುಕಿ ಓಮಿನಿ ಪಾಸಿಬಲ್ ಆಗುತ್ತೆ ಸರ್. ಓಕೆ, 285,000 2,85,000 ಸಿಂಗಲ್ ಓನರ್ 2,20,000 ನೆಗೋಸಿಯಬಲ್ ಸರ್. 320,000 ನೆಗೋಸಿಯಬಲ್ ಆಗುತ್ತೆ ಸರ್ ಲೋನು ಸರ್. 35,000 ನೆಗೋಸಿಯಬಲ್ ಆಗುತ್ತೆ ಸರ್. 135,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಸಿಯಬಲ್ ಇರುತ್ತೆ. 175,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,75,000 ಅಂದ್ರೆ 1,75,000 ಹೇಳ್ತಿದ್ರೆ ಅದು ಕೂಡ 80,000 ಹೇಳ್ತಾರೆ ಸ್ಟ್ರೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 2,80,000 280,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಸಿಯಬಲ್ ಇರುತ್ತೆ. ಲೋನ್ ಎಷ್ಟೋರ್ಗೆ ಆಗ್ಬೋದು ಸರ್ ಇದಕ್ಕೆ? ಸರ್ ಇದಕ್ಕೆ ನಮ್ಮಲ್ಲಿ ಅತಿ ಹೆಚ್ಚು ಮಾರುತಿ ವೆಹಿಕಲ್ಗಳೇ ಜಾಸ್ತಿ ಇರೋದು. ಮಾರುತಿ ಈಕೋ ಬಂದು 5 ಗಾಡಿ ಇದೆ, ಮಾರುತಿ ವ್ಯಾನ್ ಬಂದು 3 ಗಾಡಿ ಇದೆ ಸರ್. ಕರ್ನಾಟಕ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಅಲ್ಲಿಗೆ 25,000 75,000 ಡೌನ್ ಪೇಮೆಂಟ್ ಕೊಟ್ರೆ ಸಾಕು, ಈಕೋ ಕೂಡ ನೀವು ಪರ್ಚೇಸ್ ಮಾಡಬಹುದು. ಮಾರುತಿ ಸುಜುಕಿ ಈಕೋ K01 ಅಂದ್ರೆ ಬೆಂಗಳೂರು ನೋಂದಾಯಿತ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ಸರ್. ಇದ್ರ ಬಗ್ಗೆ ಡೀಟೇಲ್ ಇದು ಸರ್, 2010 ಮಾಡ್ಲು, ಸಿಂಗಲ್ ಓನರ್ ಗಾಡಿ, ರೆಕಾರ್ಡೆಡ್ ಮೈಲೇಜ್, ಸೋರ್ ಮಿಸ್ಟ್ರಿ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ, 50,000 ಹೊಡಿದೆ, ಸೋರ್ ಮಿಸ್ಟ್ರಿ, 5 seater 7 seater ಆರ್ಡರ್ ಮಾಡಿದ್ದಾರೆ. ಓಕೆ, ವಿತ್ AC ಇದೆ, ಅನ್ಟಚ್ ಪಿಚ್, ಸೋರ್ ಮೇಂಟೆನೆನ್ಸ್ ಇದೆ ಸರ್, 0 kilometer ಸೋರ್ ಮಿಸ್ಟ್ರಿ ಸಿಗುತ್ತೆ. ಓಕೆ, ಸಿಂಗಲ್ ಓನರ್ ಗಾಡಿ, 280,000 ಹೇಳ್ತಾರೆ ಸ್ಟ್ರೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 2,80,000 280,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಸಿಯಬಲ್ ಇರುತ್ತೆ. ಲೋನ್ ಎಷ್ಟೋರ್ಗೆ ಆಗ್ಬೋದು ಸರ್ ಇದಕ್ಕೆ? ಸರ್ ಇದಕ್ಕೆ ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀನಿ ಸರ್, ಬ್ಯಾಂಕ್ ಲೋನ್ ಆಗಲ್ಲ. ಎಷ್ಟೋರ್ಗೆ ಆಗ್ಬೋದು ಸರ್? 1,50,000 ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಪ್ರೈವೇಟ್ ಲೋನ್ ಅಷ್ಟು ಆಗುತ್ತೆ? ಹೌದು. ಓಕೆ, ನೋಡಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕರೆ ಮಾಡ್ಬೋದು ಸರ್. ಇಲ್ಲ ನಮಗೆ ಬೇರೆ ಕಲರ್ ಬೇಕು ಅನ್ನೋರಿಗೆ ಪ್ರತಿಯೊಂದು ಕಲರ್ ಕೂಡ ಆಪ್ಷನ್ ಇರುತ್ತೆ. ಇದು ಬಂದು ನಿಮಗೆ ಬ್ಲೂ ಕಲರ್ K04 ಅಂದ್ರೆ ಇದು ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ಸರ್. ಇದ್ರ ಬಗ್ಗೆ ಡೀಟೇಲ್ ಸರ್, 2012 ಮಾಡ್ಲು, ಸಿಂಗಲ್ ಓನರ್ ಗಾಡಿ, ಬರೀ 46,000 ಹೊಡಿದು, ಇದು ಸುದಾ ಸೌರ ಮಿಸ್ಟಿಸ ಇದೆ, AC 5 seater ಇದು. ಓಕೆ, ಇದು ಕೂಡ 5 seater ವಿತ್ AC. ಹೌದು ಸರ್, ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಮೈಲೇಜ್ ಎಲ್ಲ ನೀವು 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಮಿನಿ ಈಕೋದಲ್ಲೆಲ್ಲ ನಿಮಗೆ ಕಾಮನ್ ಆಗಿರುತ್ತೆ ಪೆಟ್ರೋಲ್ ವೇರಿಯಂಟ್. ಅದರಿಂದ ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್, 320,000 ಹೇಳ್ತಾರೆ ನೆಗೋಸಿಯಬಲ್ ಸರ್. 320,000 ನೆಗೋಸಿಯಬಲ್ ಆಗುತ್ತೆ ಸರ್. ಲೋನು ಸರ್? ಸರ್, ನಿಮಗೆ 180,000 ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 180,000 ಲೋನು ಕೂಡ ಆಗುತ್ತೆ. ಇನ್ನು ಮಿಕ್ಕಿನ ಡೌನ್ ಪೇಮೆಂಟ್ ಅಂತ ಮಾಡಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಸರ್. ರೆಡ್ ಬೇಡವಾ? ರೆಡ್ ಬೇಡ, ಬ್ಲೂ ಬೇಡವಾ? ಬ್ಲೂ ಬಿಡ್ಲ ಅಂದ್ರೆ ಗ್ರೇ ಕಲರ್ ಇದೆ ನೋಡಿ ಸರ್. ಓಕೆ, K05 ಅಂದ್ರೆ ಇದು ಕೂಡ ನಿಮ್ಗೆ ಬೆಂಗಳೂರು ನೋಂದಾಯಿತ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಡೀಟೇಲ್ ಸರ್ ಇದು ಸರ್, 2010 ಮಾಡ್ಲು, ಸಿಂಗಲ್ ಓನರ್ ಗಾಡಿ, ಬರೀ 22,000 ಹೊಡಿದೆ, ಸೋರ್ ಮಿಸ್ಟ್ರಿ ಇದೆ ಸರ್. 22,000 kilometer ಮಾತ್ರ ಹೊಡಿರುತ್ತೆ. ಇದು 5 seater? ಹೌದು ಸರ್, 5 seater ವಿತ್ AC ನ ವಿತ್ AC. ಓಕೆ, 5 seater ವಿತ್ AC. ಇಂಟೀರಿಯರ್ ಕೂಡ ತುಂಬಾನೇ ನೀಟ್ಲಿ ಮೈಂಟೈನ್ ಮಾಡಿದ್ದಾರೆ. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್, ಇದಕ್ಕೆ 285 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 285,000 ಸಿಂಗಲ್ ಓನರ್, 2010 ಮಾಡ್ಲು, ಬರೀ 22,000 ಹೊಡಿದೆ, ಸೋರ್ ಮಿಸ್ಟ್ರಿ ಇದೆ ಸರ್. ಲೋನ್ ಎಷ್ಟೋರ್ಗೆ ಆಗ್ಬೋದು ಇದಕ್ಕೆ ಸರ್? 150,000 ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 150,000 ಅಂದ್ರೆ 1.5 lakh ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಮತ್ತೊಂದು ಸೇಮ್ ಕಲರ್ ಇರುವಂತಹ ಈಕೋ K02 ಅಂದ್ರೆ ಬೆಂಗಳೂರು ನೋಂದಾಯಿತ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲ್ ಸರ್ ಇದು ಸರ್? 8 ಓಲ್ಡ್ ವೆಹಿಕಲ್ ಸರ್ ಅಷ್ಟೇ ಇದು. ಓಕೆ, 8 months ಓಲ್ಡ್ ವೆಹಿಕಲ್ ಅಂದ್ರೆ 2023 ಮಾಡಲ್. ಓಡಿರೋದು ಸರ್? 3,600 kilometer ಓಡಿದೆ. ಓಕೆ, ಸಿಂಗಲ್ ಓನರ್ ಗಾಡಿ, 3,600 kilometer ಮಾತ್ರ ಓಡಿರುತ್ತೆ. ಟೈರ್ ಕಂಡೀಷನ್ ತೋರಿಸ್ಕೊಡ್ತಾ ಇದೀನಿ. 5 seater ಇದುವೆ. ಹೌದು ಸರ್. ವಿತ್ AC? ವಿತ್ AC, ABS, ಏರ್ ಬ್ಯಾಗ್, ಸೆಂಟ್ರಲ್ ಆಗಿ ಎಲ್ಲ ಇದೆ ಸರ್. ಓಕೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS ಎಲ್ಲಾನು ಕೂಡ ಬರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೈಂಟೈನ್ ಮಾಡಿದ್ದಾರೆ. ಕೇವಲ 3,000 kilometer ಓಡಿರೋಂತ ಗಾಡಿ ಇದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್? ಹೊಸ ಗಾಡಿ ನೀವು ತಗೊಳಕ್ ಹೋಯ್ತೀನಿ ಅಂದ್ರೆ 7 lakh ಬರುತ್ತೆ. ನಿಮ್ಗೆ ಇದು ಬಂದು ನಿಮ್ಗೆ 5,75,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 5,75,000 5,75,000 ಲೋನ್ ಎಷ್ಟೋರ್ಗೆ ಆಗ್ಬೋದು ಇದಕ್ಕೆ ಸರ್? ಇದಕ್ಕೆ ಲೋನ್ ಒಂದು ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 5 lakh ಲೋನ್ ಮಾಡ್ಕೊಡ್ತೀನಿ ಸರ್. 5 lakh ಲೋನೇ ಆಗುತ್ತೆ. ಮತ್ತೊಂದು ಮಾರುತಿ ಸುಜುಕಿ ಈಕೋ K05 ಅಂದ್ರೆ ಎಲ್ಲಾ ಗಾಡಿ ಪೆಟ್ರೋಲ್ ನೋಡಿದ್ರೆ, ಪೆಟ್ರೋಲ್ ಬೇಡ ಅಂದ್ರೆ CNG ಇದೆ ಸರ್, ವಿತ್ CNG. CNG ಇರೋ ಗಾಡಿ ಇದು. ಓಕೆ, ಮಾಡಲ್ ಸರ್ ಇದು ಸರ್? 2021 ಮಾಡ್ಲು. ಇದು ಬಂದು AC 5 seater, ABS ಏರ್ ಬ್ಯಾಗ್ ಎಲ್ಲ ಇದೆ. ಓಕೆ, 48,000 ಹೊಡಿದೆ, ವಿತ್ CNG ಇದೆ. ವಿತ್ CNG? CNG ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ? ಸರ್, CNG ಅಲ್ಲಿ 20 ಮೇಲೆ ಬರುತ್ತೆ ಸರ್ ಇದು. ಓಕೆ, ಪೆಟ್ರೋಲ್ ಅಲ್ಲಿ 16 ಬರುತ್ತೆ. ಹೌದು. ಓಕೆ, ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್? ಒಂದು 5,10,000 ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. ಓಕೆ, 5,10,000 5,10,000 ಸ್ವಲ್ಪ ನೆಗೋಸಿಯಬಲ್. ಲೋನು ಸರ್? ಲೋನ್ ನಿಮ್ಗೆ 4 lakh ಲೋನ್ ಮಾಡಿಸ್ಕೊಡ್ತೀನಿ ಸರ್. 4 lakh ಲೋನು ಕೂಡ ಆಗುತ್ತೆ. ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. 5 ECO 3 OMINI ಹಿಂದೆ ಹೇಳ್ದಂಗೆ ಇವ್ರ ಹತ್ರ ಅವೈಲೇಬಿಲಿಟಿ ಇರುತ್ತೆ. ಈಗ ಓಮಿನಿ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. ಇದು ಬಂದು ನಿಮಗೆ ಮಾರುತಿ ಸುಜುಕಿ ಓಮಿನಿ K02 ಅಂದ್ರೆ ಲೋಕಲ್ ಬೆಂಗಳೂರು ಪಾಸಿಂಗ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲ್ ಸರ್ ಇದು ಸರ್? 2016 ಮಾಡ್ಲು. ಓಕೆ, ಮಾರುತಿ ಓಮಿನಿ 8 seater ಸರ್ ಇದು. ಓಕೆ, 2016 2016 ಮಾಡಲು. ಓನರ್ ಸರ್? ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ.
ಓಡಿರೋದು ಸರ್? ಸರ್ 56,000 ಶೋರೂಮ್ ಹಿಸ್ಟ್ರಿ ಇದೆ. 56,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ, ಅದು ಕೂಡ ಶೋರೂಮ್ ಹಿಸ್ಟ್ರಿ ಜೊತೆ. ಪ್ಯೂರ್ ಪೆಟ್ರೋಲ್ ಅಲ್ಲ ಇದು? ಹೌದು. ಮೈಲೇಜ್ ಎಲ್ಲ 16+ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸ್ ಇದಕ್ಕೆ ಸರ್? 3,00,000 ಹೇಳ್ತಾರೆ, ನೆಗೋಸಿಯೇಟ್ ಮಾಡ್ಕೊಡ್ತೀನಿ ಸರ್. ಓಕೆ, 3,10,000. ಲೋನು ಸರ್ ಇದಕ್ಕೆ? ಲೋನ್ ನಿಮಗೆ 1,75,000 ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 3,45,000 ಲೋನು ಕೂಡ ಆಗುತ್ತೆ. ಹೌದು ಸರ್. ಮತ್ತೊಂದು ಓಮಿನಿ K04 ಅಂದ್ರೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. ಮಾಡೆಲ್ ಸರ್ ಇದು? ಸರ್ 2004 ಮಾಡಲು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಓಕೆ, ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಸೆಕೆಂಡ್ ಓನರ್ ಆಗಿದೆ. 5-ಸೀಟರ್ ಗಾಡಿ, ಮಾರುತಿ ಓಮಿನಿ. ಓಕೆ, ನಿಮಗೆ ಲಗೇಜ್ ಪರ್ಸನ್ ನಿಮಗೆ ಓನ್ ಯೂಸ್ ವೆಲ್ಕಮ್ ಮಾಡ್ಕೋಬೋದು. ಇದು ಲೋ ಮಾಡಲು 4 ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. 1,35,000 ನೆಗೋಸಿಯಬಲ್ ಆಗುತ್ತೆ ಸರ್. 135, 1,35,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಸಿಯಬಲ್ ಇರುತ್ತೆ. ಕೂತ್ಕೊಂಡು ಮಾತಾಡಿ ಒಳ್ಳೆ ಪ್ಲೇಸ್ಗೆ ಇದು ಕೂಡ ನಿಮಗೆ ಕ್ಲೋಸ್ ಆಗುತ್ತೆ. ಪ್ಯೂರ್ ಪೆಟ್ರೋಲ್ ಇದೆ. ಪ್ಯೂರ್ ಪೆಟ್ರೋಲ್ ಸರ್. ಓಕೆ, 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ಮಾರುತಿ ಸುಜುಕಿ ಓಮಿನಿ K02 ಅಂದ್ರೆ ಲೋಕಲ್ ಬೆಂಗಳೂರು ಪಾಸಿಂಗ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು? ಸರ್ 2006 ಮಾಡಲು. 2006 ಮಾಡಲು. ಓನರು? ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್. ಓಡಿರೋದು ಸರ್ ಇದು? ಸರ್ 78,000 ಓಡಿದೆ. 78,000 ಓಡಿದೆ. ಎಷ್ಟು ಸೀಟರ್ ಇದು? 5-ಸೀಟರ್. 5-ಸೀಟರ್. ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. 1,75,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,75,000 ಅಂದ್ರೆ 1,75,000 ಹೇಳ್ತಿದ್ದಾರೆ, ಅದು ಕೂಡ ನಿಮಗೆ ಆನ್ ಟೇಬಲ್ ಬಂದು ಕೂತ್ಕೊಂಡು ಮಾತಾಡ್ರೆ ಇದು ಕೂಡ ನಿಮಗೆ ಒಳ್ಳೆ ಪ್ರೈಸ್ಗೆ ಕ್ಲೋಸ್ ಆಗುತ್ತೆ. 1,60,000 ಮಾಡ್ಕೊಡೋ ಬನ್ನಿ ಸರ್. ಓಕೆ, 1,60,000 ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಿ, ಇಂಟ್ರೆಸ್ಟ್ ಇರೋ ಬೇಗ ಕರೆ ಮಾಡ್ಬೋದು. ಇನ್ನೊಂದು ಯಾವ ಗಾಡಿನೂ ಟ್ಯಾಂಪರ್ ಆಗಿಲ್ವಾ ಸರ್? ಸರ್, ಜಿನಿಯನ್ ಇದ್ರೆ ಜಿನಿಯನ್ ಅಂತೇವಿ, ಇಲ್ಲ ಅಂದ್ರೆ ಹೇಳಿ ಕೊಡ್ತೀವಿ ಸರ್. ಓಕೆ, ನಾನ್ ಆಕ್ಸಿಡೆಂಟ್ ಗಾಡಿನ 100% ಆಕ್ಸಿಡೆಂಟ್ ಪ್ರೂಫ್ ವೆಹಿಕಲ್. ಡಾಕ್ಯುಮೆಂಟ್ ಏನೇ ಆದರೂ ನಾವು ಜವಾಬ್ದಾರ, ಕೇಸ್ ಇದ್ರೂ ನಮ್ಮ ಜವಾಬ್ದಾರಿ, ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದೇ ಸರ್. ಓಕೆ, ಯಾವ ಮಾಡೆಲಿಂದ ಲೋನ್ ಆಗುತ್ತೆ ನಿಮ್ಮದು? ಸರ್, 2012 ಎಬೋ ಇರುತ್ತೆ ಸರ್. ಓಕೆ, 2012 ಎಬೋ. ಟ್ರಿನಿಟಿ ಕಾರ್ಸ್ ಇವರ ಒಂದು ಶೋರೂಮ್ ಹೆಸರು. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ. ಅಡ್ರೆಸ್ ಹೇಳ್ಬಿಡಿ ಸರ್. ಸರ್, ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್. ಓಕೆ, ಪಕ್ಕದಲ್ಲಿ ಎಸ್ ವಿ ಕೆ ಕಲ್ಯಾಣ ಮಂಟಪ ಇದೆ. ಹೌದು, ನಿಮ್ಗೆ ರಿಂಗ್ ರೋಡಲ್ಲಿ ಬರುತ್ತೆ ಸರ್, ಉಳ್ಳಾಡ್ ಜಂಕ್ಷನ್ ಅಲ್ಲಿ ಬರುತ್ತೆ ಸರ್. ಓಕೆ ಸರ್, ನನ್ನ ಸಬ್ಸ್ಕ್ರೈಬರ್ ಯಾರ್ಯಾರು ಈ ವಿಡಿಯೋ ನೋಡಿದ್ದಾರೆ ಅವ್ರು ನಿಮ್ಗೆ ಕರೆ ಮಾಡ್ತಾರೆ. ನೀವೇನು ಹೇಳಿದ್ರೆ ಪ್ರೈಸು ಅದರಲ್ಲೂ ಕೂಡ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡ್ಕೊಡಿ ಸರ್. ಬನ್ನಿ, ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ, ನಿಮ್ಮ ಗಾಡಿ ಓಕೆ ಆದರೆ ತಗೊಳ್ಳಿ ಸರ್, ಇಲ್ಲ ಅಂದ್ರೆ ಬೇಡ ಸರ್. ಹೇಳೋದೇನು, ಶೋರೂಮ್ ಇದಾವೆ, ಚೆಕ್ ಮಾಡ್ತೀವಿ ಸರ್. ನಾವೆಲ್ಲ ಆಲ್ರೆಡಿ ಚೆಕ್ ಮಾಡಿ ಇಟ್ಟಿರ್ತೀವಿ. ನಾವು ಪಕ್ಕ ಇದ್ರೆ ನಾವು ಗಾಡಿ ಮಾಡೋದು, ನಾವು 22 ವರ್ಷದಿಂದ ಮಾಡ್ತಾ ಇದ್ದೀವಿ, ಮೊನ್ನೆ ಎಲ್ಲ. ಓಕೆ, ಇನ್ನು ಹಳಬರು, ನೀವು ಬನ್ನಿ. ನಮ್ಮ ರಿಟರ್ನ್ ಕಸ್ಟಮರ್ ಬರ್ತಾ ಇದ್ದಾರೆ ಈಗ, ಮಂಡ್ಯ, ಮೈಸೂರು, ದಾವಣಗೆರೆ, ಗುಲ್ಬರ್ಗ, ಯಾದಗಿರಿ, ಎಲ್ಲ ಕಡೆ ಇದೆ ಸರ್ ಕಸ್ಟಮರ್ ಬರ್ತಾರೆ. ಓಕೆ, ಖಂಡಿತ ಸರ್, ನೋಡೋಣ. ನಾನು ಸಬ್ಸ್ಕ್ರೈಬರ್ ಕರೆ ಮಾಡ್ತಾರೆ, ಖಂಡಿತವಾಗಿ ಬಂದು ಒಂದು ಸಲ ವಿಸಿಟ್ ಮಾಡ್ತಾರೆ. ಇಷ್ಟೊತ್ತು ನಿಮ್ಮ ಒಂದು ಸಮಯ ಕೊಟ್ಟು, ಅಂದರೆ ತುಂಬ ಅಮೂಲ್ಯ ಸಮಯ ಅಲ್ವಾ ಸರ್ ಸಮಯ, ತುಂಬ ಅತ್ಯಮೂಲ್ಯವಂಥದ್ದು. ಅಂಥ ಒಂದು ಸಮಯ ಕೊಟ್ಟು ಎಲ್ಲ ಗಾಡಿ ಬಗ್ಗೆ ಡೀಟೇಲ್ ಕೊಡಿದ್ರೆ ಸರ್, ನನ್ನ ಕಡೆಯಿಂದ ಮತ್ತು ನನ್ನ ಚಂದದಾರರ ವತಿಯಿಂದ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಐಟಿಮೆಂಟ್ ವೆಹಿಕಲ್, ಮಾರುತಿ ಸುಜುಕಿ ಈಕೋ K16 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು? 2021. 2021 ಮಾಡಲು. ಓನರ್? 2021 ಸಿಂಗಲ್ ಓನರ್. ಇನ್ಸೂರೆನ್ಸ್ ಫ್ರೆಶ್ ಇದೆ. ಓಕೆ, ವಿತ್ ಸೆವೆನ್ ಸೀಟರ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಇನ್ನು ಶೋರೂಮ್ ಟೈರ್ ಎಲ್ಲ ಇರೋದು. ಗಾಡಿ ಒರಿಜಿನಾಲಿಟಿ ಇದೆ. ಓಕೆ, ಎಷ್ಟು ಓಡಿದೆ ಅಂದ್ರೆ ಇದು? ಸರ್ ಇದು 30,000 ಓಡಿದೆ, ರೆಕಾರ್ಡ್ ಇಟ್ಟು. ಓಕೆ, 30,000 ಕಿಲೋಮೀಟರ್ ಓಡಿರುವಂತ ಮಾರುತಿ ಸುಜುಕಿ ಈಕೋ ಇವ್ರ ಹತ್ರ ಇರುತ್ತೆ. ಅದು ಕೂಡ ಮಾಡೆಲ್ ಗಾಡಿ, 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು ನಿಮ್ ಕಡೆಯಿಂದ ಬಂದ್ರೆ 5 ಖಾಲಿ ಕೊಡ್ತೀನಿ ಸರ್. ಓಕೆ, 5,25,000 ಗೆ ಲೋನ್ ಎಷ್ಟು ವರ್ಗ ಆಗುತ್ತೆ ಇದಕ್ಕೆ? ಸರ್ ಇದಕ್ಕೆ ಪ್ರೊಫೈಲ್ ಚೆನ್ನಾಗಿರೋ 5,00,000 ಮಾಡ್ತಾರೆ ಲೋನ್. ಓಕೆ, ಅಲ್ಲಿಗೆ 5,00,000 ತನಕ ಆಗುತ್ತೆ. ಓಕೆ, ಅಲ್ಲಿಗೆ 25,000 75,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಈಕೋ ಕೂಡ ನೀವು ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಮಾರುತಿ ಸುಜುಕಿ ಓಮಿನಿ, ಅದು ಕೂಡ K52 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು 2016-17 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಸರ್ ಇದು. ಇದು ಉತ್ಸವ, 8-ಸೀಟರ್ ಗಾಡಿ. ಗಾಡಿ ಮಾತ್ರ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ಆದ್ರೆ ಸರ್ ರೈಟ್ ಸ್ವಲ್ಪ ಡಿಮ್ಯಾಂಡ್ ಆಗುತ್ತೆ, ಯಾಕಂದ್ರೆ ಇನ್ನೂ ಒಂದು 3-4 ಓಮಿನಿ ಇದಾವೆ, ಇಲ್ಲಿಲ್ಲ ಹೊರಗಡೆ ಇದಾವೆ ಗಾಡಿಗಳು. ಒಂದು 2017 ಇದೆ, 3-15 ಕೊಡಿಸ್ತೀನಿ. 2018 ಇದೆ, 3-35 ಕೊಡಿಸ್ತೀನಿ. 2015 ಇದೆ, 2.5 ಕೊಡಿಸ್ತೀನಿ. ಇದು ಮಾತ್ರ ಸ್ವಲ್ಪ ರೈಟ್ ಡಿಮ್ಯಾಂಡ್ ಅಲ್ಲಿ ಇದೆ. ಎಷ್ಟು ಓಡಿದೆ ಇದು? ಇದು 50,000 ರೆಕಾರ್ಡ್ ಇಟ್ಟು ಓಡಿದೆ. ಇದು ಗಾಡಿ ಮಾತ್ರ ಒರಿಜಿನಲ್ ಆಗಿದೆ, ಒಳ್ಳೆ ಟೇಸ್ಟ್ ಅಲ್ಲಿದೆ. 3,25,000 ಫೈನಲ್, ಕಡಿಮೆ ಅಂತ ಕೊಡಲ್ಲ. ಓಕೆ, 3,25,000, 3,25,000 ಲೋನ್ ಎಷ್ಟು ಆಗ್ಬೋದು ಇದಕ್ಕೆ? ಸರ್ ಇದಕ್ಕೆ ಲೋನ್ 1.5-1.75 ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, 1.5-1,75,000 2,00,000 ತಂಗ ಟ್ರೈ ಮಾಡ್ಸೋಣ. ಓಕೆ, ಅಪ್ ಟು 2,00,000 ಕೂಡ ನೀವು ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇವ್ರ ಹೆಸರು ಬಂದ್ಬಿಟ್ಟು 7 ಕೋಟಿ ಕಾರ್ಸ್ ಅಂತ. ಇವ್ರದ್ದು ಬಂದು ನಿಮ್ಗೆ ಹಾಸನ ಅಲ್ಲಿ ಇರುತ್ತೆ. ಅಡ್ರೆಸ್ ಹೇಳ್ಬಿಡಿ, ಇದು ಎಲ್ಲಿ ಬರುತ್ತೆ ಇದು? ಸರ್ ನೀವು ಹಾಸನ್ ಬಂದ್ಬಿಟ್ಟು BM ರೋಡು ಜುವೆಲ್ ರ್ಯಾಕ್ ಹೋಟೆಲ್ ಆಪೋಸಿಟ್ ಯುನಿಟಿ ಸ್ಕ್ಯಾನ್ ಪಕ್ಕ. ಓಕೆ, ಇಲ್ಲಿಗೆ ಬಂದ್ರೆ ನಿಮ್ಮ ಶೋರೂಮ್ ಸಿಗ್ಬಿಡುತ್ತೆ. 100% ಸರ್. ಯಾವ ಮಾಡೆಲಿಂದ ಲೋನ್ ಗಳಾಗುತ್ತೆ ಸರ್? ನಮ್ಮ ಹತ್ರ 2010 ಇಂದ ಮಾಡಿಸ್ಕೊಡ್ತೀನಿ. 2010 100% ಮಾಡಿಸ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಲೋನ್ ಸಿಗುತ್ತೆ?
ಕರ್ನಾಟಕ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ನೋಡೋಣ ಸರ್, ಈ ವಿಡಿಯೋ ನೋಡಿದಂತ ನನ್ನ ಒಂದು ಚಂದಾದಾರರು ಸಬ್ಸ್ಕ್ರೈಬರ್ ನಿಮ್ಗೆ ಕರೆ ಮಾಡ್ತಾರೆ. ಏನ್ ಫೈನಲ್ ಪ್ರೈಸ್ ಹೇಳಿದ್ರಾ, ಅದಕ್ಕಿಂತ ಕಡಿಮೆ ಆದ್ರೆ ಖಂಡಿತವಾಗಿ ಮಾಡ್ಕೊಡಿ. ಆದಷ್ಟು ಟ್ರೈ ಮಾಡ್ತೀನಿ ಸರ್. ಓಕೆ ಮಾರುತಿ ಸುಜುಕಿ ಓಮಿನಿ K13 ಅಂದ್ರೆ ನಿಮಗೆ ಲೋಕಲ್ ಹಾಸನ್ ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಇದ್ರ ಬಗ್ಗೆ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಮಾಡಲ್ ಇದು ಸರ್ 2013 ಮಾಡಲ್ ಸರ್. ಓಕೆ 2013 2013 ಮಾಡಲ್. ಓನರ್ ಸರ್? ಓನರ್ ಮೂರು ಓನರ್. ಮೂರು ಓನರು. ಪೆಟ್ರೋಲ್ ಇದು ವಿತ್ ಸಿಎನ್ಜಿ ಏನಾದ್ರೂ ಇದೆಯಾ ಸರ್? ಪ್ಯೂರ್ ಪೆಟ್ರೋಲ್ ವೆಹಿಕಲ್, ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ವೆಹಿಕಲ್. ಓಕೆ ಫಸ್ಟ್ ಇನ್ಶೂರೆನ್ಸ್ ಇದೆ. ಓಡಿರೋದು ಸರ್ ಇದು 73,000 ಓಡಿದೆ. ಎಸ್ಟಿಟರ್ ಇದು ಸರ್? ಇದು ನಿಮಗೆ 2,50,000 ಆಗುತ್ತೆ ಸರ್ ಫೈನಲ್. ಗಾಡಿ ತುಂಬಾ ಚೆನ್ನಾಗಿದೆ. 2,50,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ. ಓಕೆ 2,50,000 ಈ ಗಾಡಿ ಆಗುತ್ತೆ. ಎಸ್ ಸೀಟರ್ ಇದು? ಸರ್ 8 seater ಪಾಸಿಂಗ್. ಓಕೆ 8 seater ಗಾಡಿ ಇದು. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಲೋನ್ ಸರ್ ಇದಕ್ಕೆ? ಸರ್ ಲೋನ್ ಆಗುತ್ತೆ ಸರ್, 1.5-2 lakh ಲೋನ್ ಆಗುತ್ತೆ. 1.5-2 lakh ಲೋನ್ ಆಗುತ್ತೆ. 100% ಲೋನ್ ಆಗುತ್ತೆ. ಅಲ್ಲಿಗೆ 50,000 ಇಂದ 1,00,000 ರೂಪಾಯಿ ಮಿಟಲ್ಲಿ ಓಮಿನಿ ಪರ್ಚೇಸ್ ಮಾಡಬಹುದು. 100% ಸರ್. ನೋಡೋಣ ನನ್ನ ಪ್ರೀತಿಯ ಬಂಧುಗಳೇ, ಇವತ್ತಿನ ವಿಡಿಯೋ ಖಂಡಿತವಾಗಿ ನಿಮ್ಗೆ ಇಷ್ಟ ಆಗಿರೋದು ನಾನು ಭಾವಿಸ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ತರ ಬೇರೊಂದು ಶೋರು ಬೇರೊಂದು ಸ್ಟಾಕ್ಗಳ ಜೊತೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಧನ್ಯವಾದಗಳು.